ನಿಖಿಲ ನಾಯಕ ಜಾಮೀನಿಗೆ ವಿರೋಧ. ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬಂಧನಗೊಳ್ಳದ ನಟ ದರ್ಶನ್ ತಂಡದ 17ನೇ ಆರೋಪಿ ನಿಖಿಲ್ ನಾಯಕ್ಗೆ ಜಾಮೀನು ನೀಡದಂತೆ ಪ್ರಾಸಿಕ್ಯೂಷನ್ ನಗರದ 57ನೇ ಹೆಚ್ಚುವರಿ ಸಿಟಿ ಸಿವಿಲ್ ಮತ್ತು ಸ್ಪೆಷಲ್ ಕೋರ್ಟ್ ಮನವಿ ಮಾಡಿದೆ. ಪ್ರಕರಣ ಸಂಬಂಧಿಸಿ ಜಾಮೀನು ಮಂಜೂರು ಮಾಡುವಂತೆ ಕೋರಿ ಆರೋಪಿ ನಿಖಿಲ್ ನಾಯಕ್ಗೆ ಸಲ್ಲಿಸಿರುವ ಅರ್ಜಿ ನ್ಯಾಯಾಧೀಶ ಜಯಶಂಕರ್ ಅವರ ಮುಂದೆ ವಿಚಾರಣೆ ಬಂದಿದ್ದು ಆ ವೇಳೆ ಪ್ರಾಸಿಕ್ಯೂಷನ್ ಪರ ಎಸ್ಪಿಸಿ ಪಿ ಪ್ರಸನ್ನಕುಮಾರ್ ಹಾಜರಾಗಿ ಆರೋಪಿಗೆ ಜಾಮೀನು ನೀಡದಂತೆ ಕೋರಿ 40 ಪುಟಗಳ ಆಕ್ಷೇಪಣೆ ಪ್ರತಿಯನ್ನು ನ್ಯಾಯಾಧೀಶರಿಗೆ ಸಲ್ಲಿಸಿದ್ದರು. ಆರೋಪಿ ಪರ ವಕೀಲ ರಂಗನಾಥ ರೆಡ್ಡಿ ಪ್ರಾಸಿಕ್ಯೂಷನ್ ಸಲ್ಲಿಸಿರುವ ಆಕ್ಷೇಪಣೆ ಪ್ರತಿಯನ್ನು ಸಂಪೂರ್ಣವಾಗಿ ಓದಿದ ವಾದ ಮಂಡಿಸಿದ ಹೋಗುವುದು ಅದಕ್ಕಾಗಿ ಸ್ವಲ್ಪ ಕಾಲಾವಕಾಶ ನೀಡಬೇಕು ಎಂದು ಕೋರಿದರು. ಆ ಮನವಿಗೆ ಒಪ್ಪದ ನ್ಯಾಯಾಧೀಶರು ಅರ್ಜಿ ವಿಚಾರಣೆ ಜುಲೈ 6ಕ್ಕೆ ಮುಂದೂಡಿದರು. ವಿಶೇಷ ಸತ್ಕಾರ ಇಲ್ಲ. ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿರುವ ಚಿತ್ರನಟ ದರ್ಶನ್ಗೆ ಕಾರ್ಯಾಗಾರದಲ್ಲಿ ವಿಶೇಷ ಸತ್ಕಾರ ನೀಡಲಾಗುತ್ತಿದೆ ಎಂಬ ವರದಿಯನ್ನು ಗೃಹ ಸಚಿವರು ಡಾಕ್ಟರ್ ಜಿ ಪರಮೇಶ್ವರ್ ನಿರಾಕರಿಸಿದ್ದಾರೆ. ದರ್ಶನ್ಗೆ ಜೈಲಿನಲ್ಲಿ ಯಾವುದೇ ರೀತಿಯ ವಿಶೇಷ ಸತ್ಕಾರ ಕೊಡಿಲ್ಲ. ಬಿರಿಯಾನಿ ಊಟ ಕೊಡಲಾಗುತ್ತಿದೆ ಎಂಬ ಸುಳ್ಳು. ಬೇಕಿದ್ದರೆ ನನ್ನ ಜೊತೆಗೆ ಬನ್ನಿ, ಕರೆದುಕೊಂಡು ಹೋಗಿ ತೋರಿಸುತ್ತೇನೆ ಎಂದು ಸ್ಪಷ್ಟನೆ ನೀಡಿದರು. ಅದೇ ರೀತಿ ಆಗಸ್ಟ್ 1ರಿಂದ ನ್ಯಾನೋ ಸಮ್ಮೇಳನ 6ಕ್ಕೂ ಹೆಚ್ಚು GIA ದೇಶಗಳ ಪ್ರತಿನಿಧಿಗಳು ಭಾಗಿ 500ಕ್ಕೂ ಹೆಚ್ಚು ಸಂಸ್ಥೆಗಳಿಂದ ಪ್ರದರ್ಶನ. ಆಗಸ್ಟ್ 1ರಿಂದ 3ರವರೆಗೆ 3 ದಿನಗಳ ಕಾಲ 13ನೇ ಆವೃತ್ತಿಯ ಬೆಂಗಳೂರು ಇಂಡಿಯಾ ನ್ಯಾನೋ ಸಮ್ಮೇಳನ 2024 ನಡೆಯಲಿದೆ. ಮಂಗಳವಾರ ಪ್ರಸ್ತಿಕಾಗೋಷ್ಠಿಯಲ್ಲಿ ಸಮ್ಮೇಳನದ ಮುನ್ನೋಟ ಬಿಡುಗಡೆ ಮಾಡಿದ ವಿಜ್ಞಾನ ಮತ್ತು ತಂತ್ರಜ್ಞಾನದ ಸಚಿವ NS ಬಸವರಾಜು ಸುರಕ್ಷಿತವಾಗಿ ನ್ಯಾನೋ ತಂತ್ರಜ್ಞಾನ ಹವಾಮಾನ ಇಂಧನ ಮತ್ತು ಆರೋಗ್ಯ ರಕ್ಷಣೆ ಘೋಷಣೆಯಡಿ ಸಮ್ಮೇಳನ ನಡೆಯಲಿದೆ ಎಂದರು. ಕೈಗಾರಿಕೆಗಳು ಹಸಿರು ಮತ್ತು ಶುದ್ಧ ಇಂಧನ ಪರಿಹಾರ ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಶ್ರಮಿಸಿದಾಗಲೂ ನೈಜ ಸಮರ್ಥನೀಯತೆ ಸಾಧಿಸಲು ಈ ಪ್ರಯತ್ನ ಸಾಗುತ್ತಿಲ್ಲ. ಈ ಹಿನ್ನೆಲೆಯಲ್ಲಿ ನ್ಯಾನೋ ತಂತ್ರಜ್ಞಾನದ ಮೂಲಕ ಅವುಗಳಿಗೆ ಪರಿಹಾರ ಕಂಡುಕೊಳ್ಳುವುದು ಈ ಸಮ್ಮೇಳನದಲ್ಲಿ ಸಹಕಾರವಾಗಿದೆ ಎಂದರು. ವಿಜ್ಞಾನ ತಂತ್ರಜ್ಞಾನ ಇಲಾಖೆ ಕಾರ್ಯದರ್ಶಿ ಡಾಕ್ಟರ್ ಏಕರೂಪದಗೌರು ಮಾತನಾಡಿ, ಜಗತ್ತಿನ ನ್ಯಾನೋ ತಂತ್ರಜ್ಞಾನದಲ್ಲಿ ಅತ್ಯಾಧುನಿಕ ಬೆಳವಣಿಗೆಗಳು ಹವಾಮಾನ ಇಂಧನ ಆರೋಗ್ಯ ಮತ್ತು ಎಲೆಕ್ಟ್ರಾನಿಕ್ಸ್ ಸೆಮಿಕಂಡಕ್ಟರ್ಗಳ ಪ್ರಗತಿ ಕಾರ್ಯಗಳು. ಪ್ರೊಫೆಸರ್ CRR ರಾವ್ ಬೆಂಗಳೂರು ಇಂಡಿಯಾ ನ್ಯಾನೋ ವಿಜ್ಞಾನ ಪ್ರಶಸ್ತಿ, ಇಂಡಿಯಾ ನ್ಯಾನೋ ಇನ್ನೋವೇಷನ್ ಕರ್ನಾಟಕ DST ನ್ಯಾನೋ ಸ್ಟೇಷನ್ ಫೆಲೋಶಿಪ್ಗಳ ನೀಡಲಾಗುತ್ತದೆ. ಅದಲ್ಲದೆ ಅತ್ಯುತ್ತಮ ಸಂಶೋಧಕರಿಗೆ ನ್ಯಾನೋ ಎಕ್ಸ್ಪ್ಲೇನ್ ಹಾಗೂ ಕ್ರಾಂತಿಕಾರಿ ಸಂಶೋಧನೆ ಮಾಡುವ ವಿದ್ಯಾರ್ಥಿಗಳಿಗೆ ಅತ್ಯುತ್ತಮ ಪೋಸ್ಟರ್ ಪ್ರಶಸ್ತಿ ನೀಡಲಾಗಿ ಗೌರವಿಸ ಎಂದರು. ಸಮ್ಮೇಳನಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಚಾಲನೆ ನೀಡಿದರು. ರೈಸ್ ವಿವಿಯಲ್ಲಿ ಮೆಟೀರಿಯಲ್ ಸ್ಟ್ಯಾಂಡರ್ಡ್ ನ್ಯಾನೋ ಇಂಜಿನಿಯರಿಂಗ್ ವಿಭಾಗದ ಅಧ್ಯಕ್ಷ ಪ್ರೊಫಿಕೇಲ್ ಆಂಜನೇಯ, SRB ವ್ಯವಸ್ಥಕ ನಿರ್ದೇಶಕ ಬಾಲಾಜಿ ಸೌರಿ ರಂಜನ್, ಇಂಡಿಯನ್ ಇನ್ ಸ್ಪೋರ್ಟಿಸ್ ಸಿಂಪಿತು ಸಿಂಗ್, ಗೋವಾ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಪ್ರೊಫೆಸರ್ ದಿರಂಗಕಟ್ಟಿ, ಕ್ಯಾಲಿಫೋರ್ನಿಯಾದ ಪ್ರೊಫೆಸರ್ ಚಾರ್ಲ್ಸ್ ಡಬ್ಲ್ಯೂ ಟ್ರೋಬಿಯಸ್ ಪಾಲ್ಗೊಂಡರು. ಬೆಂಗಳೂರಿನ IAS CIN SI ಪ್ರೊ ನವಕಾಂತ ಭಟ್, IASC ಭೌತಶಾಸ್ತ್ರದ ವಿಭಾಗ ಪ್ರೊಫೆಸರ್ ಬೆಂಗಳೂರು ಇಂಡಿಯಾ ನ್ಯಾನೋ CIC ಅಧ್ಯಕ್ಷ ಪ್ರೊಫೆಸರ್ ES ಅಖಿಲ್ ಕುಮಾರ್, ವಿಜ್ಞಾನ ತಂತ್ರಜ್ಞಾನ ಇಲಾಖೆ ನಿರ್ದೇಶಕ ಪವನ್ ಕುಮಾರ್ ಮಾಲಾಪತಿ, ಜಗದೀಶ ಪಟ್ನಾಕರ್ ಉಪಸ್ಥಿತರಿದ್ದರು. ಆಸ್ತಿ ಕಬಳಿಸಲು ಮಾಟ, ದೀಪ ಸಿದ್ದಳ ದೂರು. ಇದು ನಾವು ಆಗವೇ ಓದಿದ್ದೇವೆ. ಪರಮಾತ್ಮನನ್ನು ಗುರುತಿಸುವ ಕುಶಲತೆ, ಬಿಡುವುದೆಂದರೆ ಎಲ್ಲವನ್ನು ಬಿಟ್ಟು ಓಡಿ ಹೋಗುವುದಲ್ಲ. ಎಲ್ಲವನ್ನು ಈಗಲೇ ಬಿಟ್ಟಿದ್ದೇನೆ ಎಂದಾಗ ಜನಕರು ಸಿಂಹಾಸನದ ಜವಾಬ್ದಾರಿಯನ್ನು ಬಿಟ್ಟು ಓಡಿ ಹೋಗುವುದಿಲ್ಲ. ಕೊನೆವರೆಗೆ ಜನಕರು ಮಹಾರಾಜರಾಗಿ ಇದ್ದರು. ಈ ಕ್ಷಣದ ಬಿಟ್ಟು ಬಂದು ಒಂದು ರೀತಿಯ ಕುಶಲಗತಿಯನ್ನು ನಾರು ಪರಾತ್ಮನ್ನು ಕಂಡೆ ಎನ್ನುತ್ತಿದ್ದಾರೆ. ಒಂದು ರೀತಿಯ ಕುಶಲತೆ ಬೇಕು. ಕಣ್ಣನ್ನು ಕಿವಿಚಿಕೊಂಡು ನೋಡಿದರೆ ಎಲ್ಲವೂ ಪರವಾಗಿ ಕಾಣುತ್ತಾರೆ, ಎರಡಾಗಿ ಕಾಣುತ್ತಾರೆ. ಕುಶಲತೆಯಿಂದ ನೋಡಿದಾಗ ಸತ್ಯ ಕಾಣುತ್ತದೆ. ಬಹಳ ಸರಳವಾಗಿ ಕುಶಲತೆ ಅವರು ಅವಶ್ಯಕವಾಗಿದೆ. ಪಾದಕ್ಕೆ ಮುಳ್ಳು ಚುಚ್ಚಿಕೊಂಡಾಗ ಅವರು ತೆಗೆದುಕೊಳ್ಳುವ ಕುಶಲತೆ ಬೇಕು. ಮುಳ್ಳಿನ ಮೇಲೆ ಉಜಿರು ಮುಳ್ಳು ಇನ್ನೂ ಒಕ್ಕಳತದ್ದಾಗುತ್ತದೆ. ದಕ್ಷತೆ ಜಗತ್ತಿನಲ್ಲಿ ಮಾತ್ರ ಅವಕಾಶ ಎಂದುಕೊಳ್ಳಬೇಕು. ನಮ್ಮನ್ನು ನಿಭಾಯಿಸಿಕೊಳ್ಳಲು ಕುಶಲತೆಗಳು ಬೇಕು. ಪುರಾಣಗಳಲ್ಲಿ ದಕ್ಷ ಶಿವನ ಮಾಲ, ದಕ್ಷ ಪ್ರತಿಮೆಗಳು, ಮಗಳು ದಾಕ್ಷಾಯಿಣಿತಿ, ಶಿವನ ದ್ರಕ್ಷಿದ ಕೈತೆ ನಮ್ಮ ಪರಮ ಆನಂದ ಸ್ವಭಾವವನ್ನು ಅನುಭವಿಸಿ ದಕ್ಷತೆಯ ಬೇಕು. ಕೆಲವರು ದಾನವನ್ನು
ಅತ್ಯಂತ ಸರಳವಾಗಿ ಸಹಜವಾದ ವಿಷಯ. ಎಲ್ಲರೂ ಮಾತ್ರವಿಲ್ಲದೆ ಅಥವಾ ಏನೂ ಇಲ್ಲದೆ ಸುಮ್ಮನೆ ಕಣ್ಣು ಮುಚ್ಚಿಕೊಂಡು ಧ್ಯಾನ ಮಾಡಲು ಏಕೆ ಸಾಧ್ಯವಿಲ್ಲ ಎಂದು ಕೇಳುತ್ತಾರೆ. ಅದರ ಆಗ್ಯಕ್ಕೆ ಆಗುವುದಿಲ್ಲ, ಏಕೆಂದರೆ ಮನುಷ್ಯನು ಶಾಂತವಾಗಿಸಲು ತಮ್ಮ ಆಳದಲ್ಲಿ ಒಳಕುಕ್ಕುವ ದಕ್ಷತೆಯನ್ನು ಕುಶಲತೆಯನ್ನು ಇನ್ನೂ ಕಲ್ಪಿಸುವಾದ್ದರಿಂದ ಎಲ್ಲದರನ್ನು ಇರುವ ಶಕ್ತಿಯನ್ನು ಗುರುತಿಸಿ ಸ್ಫೂತದ ಅನೇಕತೆ ಇದ್ದರೂ ಸೂಕ್ಷ್ಮ ಸಾರದಲ್ಲಿ ಏಕತೆಯಿಂದ ಸೂಕ್ಷ್ಮವಾದ ಪರಮಾತ್ಮವನ್ನು ಗುರುತಿಸಲು ಕುಶಲತೆ ಬೇಕು. ಇದಕ್ಕೆ ಸರಳ ಧ್ಯಾನದಲ್ಲಿ ಕುಳಿತಾಗ ಮೂರನ್ನು ನಿಯಮಗಳನ್ನು ಪಾಲಿಸಬೇಕು. ನಾನು ಧ್ಯಾನ ಮಾಡುವಾಗ ಸಮಯದಲ್ಲೇರೂ ನನಗೇನು ಬೇಡ, ಯಾವಾಗಲೂ ಏನು ಬೇಡ ಎಂದು ಹೇಳಲು ಸಾಧ್ಯವಿಲ್ಲ. ಹಸಿವಾದಾಗ ಊಟ ಬೇಕು, ದಣಿವಾದಾಗ ನೀರು ಬೇಕು, ಶಾಖೆಯಾದಾಗ ಗಾಳಿ ಬೇಕು. ನಾನೇನು ಮಾಡುವುದಿಲ್ಲ, ಅಪ್ರಯತ್ನ ಅಂತ ಯೋಚಿತ ನಾನಾಗಿದ್ದೇನೆ.